ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕುಮಟಾ ತಾಲೂಕಿನ ಬರ್ಗಿ ಹಾಗೂ ಹಿರೇಗುತ್ತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬೂತ್ ಮಟ್ಟದ ಸಭೆಯನ್ನ ನಡೆಸಿ ಮುಂಬರುವ ಚುನಾವಣೆಯ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಶಾರದಾ ಶೆಟ್ಟಿ ಮಾತನಾಡಿ, ನನಗೆ ಇದೊಂದು ಅವಧಿಗೆ ಕೆಲಸ ಮಾಡಲು ತಾವು ಸಹಕರಿಸಬೇಕು. ನನ್ನನ್ನ ಶಾಸಕಿಯಾಗಿ ಆಯ್ಕೆ ಮಾಡಿದ್ರೆ ನಾನು ನಿಮಗಾಗಿ 5 ವರ್ಷ ದುಡಿಯುತ್ತೇನೆ ಎಂದು ಹೇಳಿದ್ರು. ನನ್ನ ಅವಧಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಮಾಡಬೇಕಾದ ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನ ಮಾಡಿ ಅದರಲ್ಲಿ ಮುಖ್ಯವಾಗಿ ರಸ್ತೆ, ಸೇತುವೆ, ಜಮೀನಿಗೆ ಉಪ್ಪು ನೀರು ನುಗ್ಗದಂತೆ ತಡೆಗೋಡೆ ನಿರ್ಮಾಣ, ಕುಡಿಯುವ ನೀರಿನ ಸರಬರಾಜು ಇವೆಲ್ಲವನ್ನ ಶಾಸಕತ್ವದ ಅವಧಿಯಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಪಟ್ಟು ಅದರಂತೆ ಯಶಸ್ವಿಯಾಗಿದ್ದೇನೆ ಎಂದು ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಎಲ್ ನಾಯ್ಕ್ ಅವರು ಮಾತನಾಡಿ, ಶಾಸಕರ ಸಾಧನೆ ಮತ್ತು ಸುಧಾರಣೆಯ ಅರಿತು ಮತ್ತೆ ಪುನಃ ಅವರನ್ನೇ ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರೇಗುತ್ತಿಯ ಘಟಕದ ಅಧ್ಯಕ್ಷರಾದ ಜಗದೀಶ್ ಹೊರಿಕಂತ್ರ, ತಾರಾಗೌಡ, ಸುರೇಖಾ ವಾರೇಕರ್, ಶಿವರಾಮ ಹರಿಕಂತ್ರ ಮುಂತಾದವರು ಉಪಸ್ಥಿತರಿದ್ದರು. ಭಾರತೀಯ ಕುಟುಂಬ ಯೋಜನಾ ಸಂಘ ಉತ್ತರ ಕನ್ನಡ ಶಾಖೆ ಕುಮಟಾದ ವತಿಯಿಂದ ಮಹಿಳೆಯರಿಗಾಗಿ ವಿಶೇಷ ಲೈಂಗಿಕ ಮತ್ತು ಪ್ರಜನನ ಆರೋಗ್ಯದ ಉಚಿತ ತಪಾಸಣಾ ಶಿಬಿರವನ್ನು ಹೆಗಡೆ ಅಂಗನವಾಡಿಯಲ್ಲಿ ನಡೆಸಲಾಯಿತು. ವಿಶೇಷ ಲೈಂಗಿಕ ಮತ್ತು ಪ್ರಜನನ ಆರೋಗ್ಯ ಮತ್ತು ಭಾರತೀಯ ಕುಟುಂಬ ಯೋಜನಾ ಸಂಘದಲ್ಲಿ ಲಭಿಸುವ ಸೇವೆಗಳ ಕುರಿತು ಮಾತನಾಡಿದ ಭಾರತೀಯ ಕುಟುಂಬ ಯೋಜನಾ ಸಂಘದ ವೈದ್ಯಾಧಿಕಾರಿ ಡಾಕ್ಟರ್ ರಾಧಿಕಾ ಕೋಡ್ಲೆಕೆರೆ ಉಪನ್ಯಾಸ ನೀಡಿದರು. ಪೌಷ್ಟಿಕ ಆಹಾರ ಮತ್ತು ಸ್ವಚ್ಛತೆಯ ಕುರಿತು ಹೆಗಡೆ ಅಂಗನವಾಡಿ ಶಿಕ್ಷಕಿ ಉಮಾ ಡಿ ಗುಡಿಮನೆ ಮಾತನಾಡಿದರು. ಭಾರತೀಯ ಕುಟುಂಬ ಯೋಜನಾ ಸಂಘದ ಕಾರ್ಯಕ್ರಮಾಧಿಕಾರಿ ಮಿಸ್ ಮಂಜುಳಾ ಗೌಡ, ಮೂಡ್ಕೇರಿ ಅಂಗನವಾಡಿ ಶಿಕ್ಷಕಿ ವೀಣಾ ಪಟಕಾರ್ ಉಪಸ್ಥಿತರಿದ್ದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ತೀವ್ರ ಪೈಪೋಟಿಯ ನಡುವೆಯೂ ದಿನಕರ್ ಶೆಟ್ಟಿಗೆ ಒಲಿಯಿತು ಬಿಜೆಪಿ ಟಿಕೆಟ್. ಸ್ಲಾಗ್ ಓವರ್ನಲ್ಲಿ ಉರುಳಿತು ಸೂರಜ್ ಸೋನಿ ವಿಕೆಟ್. ಟಿಕೆಟ್ ವಂಚಿತರ ನಡೆ ನಿಗೂಢ. ದಿನಕರ್ ಅಭಿಮಾನಿಗಳು ಫುಲ್ ಖುಷ್. ಕಾಂಗ್ರೆಸ್ ವಿರೋಧಿ ಅಲಿ ಇದ್ರೂ ತಲೆ ಕೆಡಿಸಿಕೊಳ್ಳಲ್ಲ ಅಮ್ಮ. ಮಹಾಸಮರದ ಪೂರ್ವದಲ್ಲೇ ಬೆನ್ನಿಗೆ ಬಿದ್ದಿದೆ ಬಂಡಾಯದ ಗುಮ್ಮ. ಅತಿ ವಿಶ್ವಾಸದಿಂದ ಸೋಲಿನ ಸುಳಿಗೆ ಸಿಲುಕ್ತಾರ ಶಾರದಾ ಶೆಟ್ಟಿ. ಕಾಂಗ್ರೆಸ್ನಲ್ಲಿ ಮಂಕಾಳ್ ಗುಂಪುಗಾರಿಕೆ ನಡೆಸುತ್ತಿದ್ದಾರೆ. ಮಂಕಾಳ್ ವೈದ್ಯರಿಂದ ಮೂಲ ಕಾಂಗ್ರೆಸ್ಸಿಗರು ಮೂಲೆ ಗುಂಪು. ಹಿರಿಯ ಕಾಂಗ್ರೆಸ್ ಮುಖಂಡ ಎಲ್ಎಸ್ ನಾಯ್ಕ ಅಸಮಾಧಾನ. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನೆಲ್. ನಮಸ್ಕಾರ.